ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜೆಎನ್ಎನ್ ನ್ಯೂಸ್ಗೆ ಸ್ವಾಗತ. ಈಗ ಹೆಡ್ಲೈನ್ಸ್. ಉಡುಮಕಲ್ನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆದ ಶ್ರೀ ಮೆಹಬೂಬ್ ಗ್ಯಾರ್ವಿ ಸುಬಾನಿ ಉತ್ಸವ. ಉದ್ಯೋಗಕ್ಕೆ ಓಟು ಪ್ರಚಾರ ಆಂದೋಲನಕ್ಕೆ ಗಂಗಾವತಿಯಲ್ಲಿ ಅದ್ಧೂರಿ ಚಾಲನೆ. ಮತ್ತು ಬಸವಾಪಟ್ಟಣದಲ್ಲಿ ಬಿಜೆಪಿ ಕಾರ್ಯಾಲಯದ ಉದ್ಘಾಟನೆ. ಗಂಗಾವತಿ ತಾಲೂಕಿನ ಉಡುಮಕಲ್ ಗ್ರಾಮದಲ್ಲಿ ಶರಣರಾದ ಶ್ರೀ ಮೆಹಬೂಬ್ ಸುಬಾನಿ ಗ್ಯಾರಿ ಉತ್ಸವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಯಾ ನಬೀ ನಜ್ರ ಕರಮ ಫರ್ಮಾನಾ, ಯಾ ನಬೀ ನಜ್ರ ಕರಮ ಫರ್ಮಾನಾ, ಏ ಹಸನೈನ್ ಕೆ ನಾನಾ, ಏ ಹಸನೈನ್ ಕೆ ನಾನಾ, ಏ ಹಸನೈನ್ ಕೆ ನಾನಾ, ಏ ಹಸನೈನ್ ಕೆ ನಾನಾ. ಜಹರಾ ಪಾಕ್ ಕೆ ಸದಕೆ ಹಮಕೊ ತೈಬಾ ಮೇ ಬುಲವಾನಾ, ಏ ಹಸನೈನ್ ಕೆ ನಾನಾ, ಏ ಹಸನೈನ್ ಕೆ ನಾನಾ, ಏ ಹಸನೈನ್ ಕೆ ನಾನಾ, ಏ ಹಸನೈನ್ ಕೆ ನಾನಾ. ಆಪಕ್ಕೆ ದರ್ಕಾ ಹೂ ಮೇ ಭಿಕಾರಿ, ಆಪ್ ಹೈ ಮೇರೇ ದಾತಾ, ಸಾರೇ ರಿಶ್ತೆ ನಾತೋ ಸೇ ಹೈ ಪ್ಯಾರಾ ಅಪ್ನಾ ನಾತಾ. ಆಪಕ್ಕೆ ದರ್ಕಾ ಹೂ ಮೇ ಭಿಕಾರಿ, ಆಪ್ ಹೈ ಮೇರೇ ದಾತಾ, ಸಾರೇ ರಿಶ್ತೆ ನಾತೋ ಸೇ ಹೈ ಪ್ಯಾರಾ ಅಪ್ನಾ ನಾತಾ. ಆಪ್ ತೋ ಹೈ, ಆಪ್ ತೋ ಹೈ ಆತಾ ಹೈ ಜಿನ್ಕೋ ಸಬ್ಕಿ ಲಾಜ್ ನಿಭಾನಾ, ಏ ಹಸನೈನ್ ಕೆ ನಾನಾ, ಏ ಹಸನೈನ್ ಕೆ ನಾನಾ, ಏ ಹಸನೈನ್ ಕೆ ನಾನಾ, ಏ ಹಸನೈನ್ ಕೆ ನಾನಾ. ಸಾಯಾ ಹೈ ಲೇಕಿನ್ ದೋ ಜಗ ಪರ ಹೈ ಆಪ್ ಕಾ ಸಾಯಾ, ಅರ್ಶೆ ಮುಅಲ್ಲಾ ಬನಾ ಮುಹಲ್ಲಾ, ದೀದ್ ಕೋ ರಬ್ ನೆ ಬುಲಾಯಾ. ಬೇಸಾಯಾ ಹೈ ಲೇಕಿನ್ ದೋ ಜಗ ಪರ ಹೈ ಆಪ್ ಕಾ ಸಾಯಾ, ಅರ್ಶೆ ಮುಅಲ್ಲಾ ಬನಾ ಮುಹಲ್ಲಾ, ದೀದ್. ಗ್ಯಾರಿ ಮತ್ತು ಜಾಂಡವನ್ನು ನಮ್ಮೂರಿನ ಎಲ್ಲ ಅಧ್ಯಕ್ಷರು ಮತ್ತು ಮೆಂಬರ್ಗಳು ಮತ್ತು ಎಲ್ಲ ಮತ ಬಾಂಧವರು ಒಂದು ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಬಟ್ ಏನಪ್ಪ ಅಂದರೆ ಈಗ ಸದ್ಯ ನಾವು ನಮ್ಮ ಬಂಡಾಳದವ್ರು ಬಂದು ನಮ್ಮ ಒಂದು ಎಲ್ಲ ನಮ್ಮ ಮುಸಲ್ಮಾನರು ಇದೆ ಅದಾರ, ಬಟ್ ಅವ್ರಿಗೇನೋ ಒಂದು ಥರದ ಗೊತ್ತಿರೋ ಸಲುವಾಗಿ ಬಂಡಾಳ ಬಂದು ನಮ್ಮ ಉಡುಮಕಲ್ಲಿ ಭಾಳ ವಿಜೃಂಭಣೆಯಿಂದ ಹಬ್ಬವನ್ನು ವಿತರಣೆ ಮಾಡಿದರು. ನಮಗೆ ಅವ್ರ ಬಗ್ಗೆ ಅಗದಿ ನಮಗೆ ಸಂತೋಷವಾಯಿತು. ಇನ್ನು ಮುಂದೆ ಇದೇ ರೀತಿ ನಡೆಸಂದು ಹೋಗ್ಬೇಕಂತ ಎಲ್ಲ ರೈತ ಬಾಂಧವರು ಎಲ್ಲ ಮತ ಬಾಂಧವರು ಎಲ್ಲ ಮಿತ್ರ ವರ್ಗದವರು ಎಲ್ಲರೂ ಕೂಡಿ ಈ ಹಬ್ಬವನ್ನು ಇನ್ನೂ ವಿಜೃಂಭಣೆ ಮಾಡಬೇಕಂತೇಳಿ ನಾನು ಎರಡು ಮಾತುಗಳನ್ನು ನಾಲ್ಕನೇ ವರ್ಷ ಸತತವಾಗಿ ಇದು ನಾಲ್ಕನೇ ವರ್ಷ ಮಾಡಲಾಗಿ ಎಲ್ಲರೂ ಹಿಂದೂ ಮುಸ್ಲಿಂ ಎನ್ನದೇ ಎಲ್ಲ ಊರಿನ ಪ್ರಮುಖರು ಹಿರಿಯರು ಎಲ್ಲರೂ ಸೇರಿಕೊಂಡು ಗ್ಯಾರಿವೆಯನ್ನು ಮಾಡ್ತಿದ್ದಾರೆ. ಜಾಂಡವನ್ನು ಏರಿಸಿ ಗ್ಯಾರಿವೆಯನ್ನು ಹಿಡಿದು ಮಾಡ್ತಾ ಇದ್ದಾರೆ. ಇದರಂತೆ ಮುಂದೆ ಎಲ್ಲರೂ ಭಾವೈಕ್ಯದಿಂದ ಹಿಂದೂ ಮುಸಲ್ಮಾನ್ ಎನ್ನದೇ ಎಲ್ಲರೂ ಒಕ್ಕಟ್ಟಿನಿಂದ ಮಾಡಿಕೊಂಡು ಹೋಗ್ಬೇಕಂತೇಳಿ ನಮ್ಮ ಎರಡು ಮಾತು. ಯಾವುದೇ ಜಾತಿ ಇಲ್ಲದೆ ಎಲ್ಲರೂ ಯಾವುದೇ ಹಬ್ಬ ಮಾಡಲಿ, ನಾವು ಬರೀ ಮುಸ್ಲಿಮ್ಸ್ ಹಬ್ಬ ಅಷ್ಟೇ ಅಲ್ಲ, ಹಿಂದೂ ಹಬ್ಬ ಮಾಡಿದ್ರು ಸಹ ಯಾವುದೇ ಜಾತಿ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಈಗ ಸತತವಾಗಿ ನಾಲ್ಕನೇ ವರ್ಷ ಮಾಡ್ಕೊಂಬಂದಿದ್ವಿ. ಮುಂದೆ ಇದಕ್ಕಿಂತ ಹೆಚ್ಚಿನ ರೀತಿ ಮಾಡೋ ಶಕ್ತಿ ಆ ಮಹಬ್ ಸುಬಾನಿ ಕೊಡಲಿ ಎಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇವೆ. ಇದರೊಂದು ಒಂದು ನಾಲ್ಕನೇ ವರ್ಷದ ಜಾತ್ರೆ ಮಹಬ್ ಸುಬಾನಿ ಜಾತ್ರೆ ಅಂಗವಾಗಿ ಇವತ್ತು
ಎಲ್ಲ ಸಮಾಜದವರು ಎಲ್ಲರೂ ಒಂದು ಒಕ್ಕಟ್ಟಾಗಿ ನೆರವೇರಿಸಿಕೊಡ್ತಾರೆಂದು ಕಮಿಯೋದಕ್ಕೆ ಕೇಳ್ತಿದ್ದೇನೆ. ಇಸ್ ಗಾಂವ್ ಕೆ ಉಡಮಕಲ್ ವಾಲೆ ಲೋಗೋನೇ ತಮಾಮ್ ಹಿಂದೂ ಮುಸ್ಲಿಮ್ ಸಬ್ ಲೋಗ್ ಮಿಲ್ಕರ್ ಪಿರಾನೆ ಪೀರ್ ಕಿ ನಿಯಾಸ್ ಕಾ ಎಹ್ತಿಮಾಮ್ ಕಿಯಾ ಹೈ ಔರ್ ಸಬ್ ಲೋಗ್ ಇತ್ತಿಹಾದ್ ವ ಇತ್ತಿಫಾಕ್ ಕೆ ಸಾತ್ ಇಸ್ ಗಾಂವ್ ಮೇ ಪಿರಾನೆ ಪೀರ್ ಕಾ ಝಂಡಾ ಬಡಿ ಶಾನ್ ವ ಶೌಕತ್ ಕೆ ಸಾತ್ ಪೂರೆ ಗಾಂವ್ ಮೇ ಇಸ್ ಕೆ ಜುಲೂಸ್ ಕೆ ಮಕಾಮ್ ಪರ್ ಲಹರಾತೆ ಹುವೆ ಇಸ್ ಮಕಾಮ್ ಪರ್ ಲಾಕರ್ ಸಬ್ ಮಿಲ್ಕರ್ ಮೊಹಬ್ಬತ್ ಕೆ ಸಾತ್ ಇಸ್ ಖುಷಿ ಕಾ ಇಜಹಾರ್ ಕರ್ತೆ ಹುವೆ ಪಿರಾನೆ ಪೀರ್ ಕಾ ನಾಮ್ ಕೆ ಝಂಡೆ ಕೋ ಯಹಾಂ ಪರ್ ಲಾಕರ್ ಸಬ್ ಮಿಲ್ಕರ್ ಫಾತಿಹಾ ಖಾನೆ ಕೆ ಸಾತ್ ಮನಾಯಾ ಗಯಾ ಚಡಾಯಾ ಗಯಾ ಅಲ್ಲಾಹ ತಬಾರಕ ತಾಲಾ ಕಿ ಬಾರ್ಗಾ ಮೇ ದುಆ ಹೈ ಕಿ ಹಮ್ ತಮಾಮ್ ಕೋ ಇಸಿ ತರಹ ಮಿಲ್ ಜುಲ್ ಕರ್ ಐಸೆ ಎಹ್ತಿಮಾಮ್ ಐಸಾ ಫಂಕ್ಷನ್ ಕರ್ನೆ ಕಿ ತೋಫೀಕ್ ರಫೀಕ್ ಅತಾ ಫರ್ಮಾಯೆ. ಅಸ್ಸಲಾಮು ಅಲೈಕುಮ್. ಉದ್ಯೋಗಕ್ಕಾಗಿ ಯುವಜನರು ಕರ್ನಾಟಕ ಇವರಿಂದ ಹಮ್ಮಿಕೊಳ್ಳಲಾಗಿದ್ದ ಉದ್ಯೋಗಕ್ಕೆ ಓಟು ಪ್ರಚಾರ ಅಭಿಯಾನಕ್ಕೆ ಗಂಗಾವತಿಯ ಶ್ರೀ ಕೃಷ್ಣದೇವರಾಯ ಸರ್ಕಲ್ನಲ್ಲಿ ಕಾರ್ಮಿಕ ನಾಯಕರಾದ ಜೆ ಭಾರದ್ವಾಜ್ ಅವರು ಚಾಲನೆ ನೀಡಿದರು. ಉದ್ಯೋಗಕ್ಕಾಗಿ ಯುವಜನರು ಕರ್ನಾಟಕ ಇವರಿಂದ ಕರ್ನಾಟಕದ 50 ಲಕ್ಷ ಯುವಜನರಿಗೆ ಉದ್ಯೋಗ ಖಾತ್ರಿ ಮಾಡುವ ಉದ್ದೇಶದ ಉದ್ಯೋಗಕ್ಕೆ ಓಟು ಆಂದೋಲನಕ್ಕೆ ಗಂಗಾವತಿಯಲ್ಲಿ ಚಾಲನೆ ನೀಡಲಾಯಿತು. ಶ್ರೀ ಕೃಷ್ಣದೇವರಾಯ ಸರ್ಕಲ್ನಲ್ಲಿ ನಡೆದ ಪ್ರಚಾರ ಆಂದೋಲನಕ್ಕೆ ಕಾರ್ಮಿಕ ನಾಯಕರಾದ ಜಿ ಭಾರದ್ವಾಜ್ ಹಾಗೂ ಡಿಎಸ್ಎಸ್ ರಾಜ್ಯ ನಾಯಕರಾದ ಆರ್ತಿ ತಿಪ್ಪಣ್ಣ ಅವರು ಚಾಲನೆ ನೀಡಿದರು. ಪ್ರಚಾರ ಆಂದೋಲನ ಸಮಿತಿಯ ಪ್ರಮುಖರಾದ ಡಾಕ್ಟರ್ ಸ್ವಾತಿ, ಡಾಕ್ಟರ್ ಕೆವಿ ನೇತ್ರಾವತಿ, ಎಚ್ಎಂ ಸಂತೋಷ್, ಗುರುಬಸವರಾಜ್ ಬರಗೂರು, ಮರಿಸ್ವಾಮಿ, ನಾಗರಾಜ್ ಹಾಗೂ ಸುನಿಲ್ ಅವರುಗಳು ಪ್ರಚಾರ ಆಂದೋಲನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಘಟಿಸಿದ್ದಾರೆ. ನೋ ಜಾಬ್ ನೋ ವೋಟ್ ಸರ್, ಅದನ್ನು ಜನಗಮನಿಸ್ತಂದ್ರ ಈಗ ಈ ವೋಟ್ ಬಗ್ಗೆ ಮತ್ತು ಉದ್ಯೋಗದ ಬಗ್ಗೆ ನಾನು ಮಾತಾಡ್ಬೇಕಾದ್ರೆ ನಾನು ಸ್ವಾತಂತ್ರ್ಯ ಸಿಗೋಕ್ಕೆ ಮುಂಚೆ ಹುಟ್ಟಿದ್ದೀನಿ, ಒಂದು ವರ್ಷ ಮುಂಚೆ 46ರಲ್ಲಿ ಹುಟ್ಟಿದ್ದೀನಿ. ನಾನು 69ಗೆ 1969 ಆಗಲೇ ನಾನು ಡಿಪ್ಲೊಮೋ ಎಕ್ಸ್ಟೆನ್ಷನಲ್ಲಿ ಪಾಸ್ ಆಗಿದ್ದೀನಿ, ನಾಟಕ ಡಿಪ್ಲೊಮೋ. 23ರಲ್ಲಿ ನನಗೆ ಜಾಬ್ ಸಿಕ್ಕಿಲ್ಲ. ಅದು ನಮ್ಮ ಕಾಲದಾಗ ನಾವು ಅನುಭವಿಸಿ, ಆ ಕಾಲದಾಗ ನಮ್ಗೆ ಅವಕಾಶ ಇತ್ತು. ಇಲ್ಲ ಜಾಬ್ ಸಿಕ್ಕಿಲ್ಲದ್ರೆ ನಮ್ಮ ಸಂಬಂಧಪಟ್ಟ ಟ್ರೇಡ್ ಇದ್ವಿ, ಸಣ್ಣ ಅಂಗಡಿ ಇಟ್ಕೊಂಡು ಏನೋ ಬಟ್ಟಿದ್ವಿ. ಈಗ ಈ ಕಾರ್ಪೊರೇಟ್ ಜಗತ್ತಿನಲ್ಲಿ ಈ WTOಯಿಂದ ಯಾರು ಯುವಜನ ಯುವಕರು ಸ್ವಂತ ವ್ಯಾಪಾರ ಆಗಲಿ, ಉದ್ಯೋಗ ಆಗಲಿ, ಅಂಗಡಿ ಆಗಲಿ, ವರ್ಕ್ಶಾಪ್ ಆಗಲಿ ತೆರೆಯೋಕೆ ಆಗೋದಿಲ್ಲ. 100,000 crore ಬೇಕು ಒಂದು ಯಾವ ಉದ್ಯಮ ಸ್ಟಾರ್ಟ್ ಮಾಡಬೇಕು. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳಿಗೆ ಒತ್ತು ಬಿದ್ದು ಕಾರ್ಪೊರೇಟ್ ಆಡಳಿತ ಮಾಡ್ತಾ ನಮ್ಮ ಸ್ವದೇಶಿ ಯುವಕರನ್ನು ಉದ್ಯೋಗದಿಂದ ಹೊರಗಾಕಿ ಕಂಡಿದೀಯ. ಇದು ದೊಡ್ಡ ಕ್ರಾಂತಿಗೆ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತೀನಿ. ಎರಡೂ ಸರ್ಕಾರಗಳಿಗೆ ಯುವಜನರು ಎತ್ತಿಸ್ಕೊಂಡ್ರೆ ಇದು ಒಂದು ಕ್ರಾಂತಿಗೆ ಬರೋದು ಆಗುತ್ತೆ. ನೀವು ಶೀಘ್ರದಲ್ಲಿ ಇನ್ನೇ ಶೀಘ್ರದಲ್ಲೇ ಯುವಕರಿಗೆ ಉದ್ಯೋಗ ಕೊಡೋದ್ರಲ್ಲಿ ಖಾಲಿ ವಿದ್ಯಾರ್ಥಿಗಳು ಇದೊಂದು ಕ್ರಾಂತಿಗೆ ಬೀಜ ಹಾಕ್ತಾರೆ. ಬಹಳ ಹೆಚ್ಚಾಗಿ ತೋರಿಸಬೇಕಾಗಿದೆ. ಏಕೆಂದರೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಆರಿಸುವ ಮುಂಚಿತವಾಗಿ ನಾವೆಲ್ಲ ಆಶ್ವಾಸನೆಯನ್ನು ಕೊಟ್ಟಿದ್ದೀರಿ. ಒಂದು ವರ್ಷಕ್ಕೆ 1 crore ಉದ್ಯೋಗವನ್ನು ಕೊಡ್ತಾ ಅಂತ ಹೇಳಿ ಸುಳ್ಳು ಭರವಸೆ ನೀಡಿದ್ದೀರಿ. ಈಗಾಗಲೇ 4 ವರ್ಷ ಮುಗಿದಿದೆ, ಆದರೆ ಕೇವಲ 1 lakh ಮಾತ್ರ ಉದ್ಯೋಗವನ್ನು ಕೊಟ್ಟಿದ್ದೀರಿ. ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರ ಕೂಡ ಅದಕ್ಕೆ ಮುಚ್ಚದ ಈ ಕಾಂಗ್ರೆಸ್ ಸರ್ಕಾರ ಕೂಡ ತಾವೇನಪ್ಪ 1 ವರ್ಷಕ್ಕೆ 10 lakh ಕೊಟ್ಟಿದ್ದೀರಿ, ಆದರೆ 1 lakh ಕೂಡ ಇವತ್ತು ಉದ್ಯೋಗ ಕೊಡಲಾದ ಪರಿಸ್ಥಿತಿ ಗಂಭೀರ ಆಗಿದೆ ಕರ್ನಾಟಕದಲ್ಲಿ. ಮುಖ್ಯವಾಗಿ ಈ ವಿದ್ಯಾರ್ಥಿ ಏನು ನೋ ಜಾಬ್ಸ್ ನೋ ವೋಟ್ಸ್ ಅಂತ ಇದೀವಲ್ಲ, ಈ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಪಕ್ಷ ಇರ್ಬೋದು ಯಾವುದೇ ಉದ್ಯೋಗದಲ್ಲಿ ಮಾತ್ರ ಅವರು ಅವಕಾಶ ಕೊಡೋದಿಲ್ಲ. ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೀಸಲಾತಿಯನ್ನು ಕೂಡ ಅಲ್ಲಿ ಏನಪ್ಪ ಅಂದ್ರೆ ಉದ್ಯೋಗ ಸೃಷ್ಟಿ ಮಾಡಕ್ಕಂತ ಒಂದಿದ್ರೂ ಕೂಡ ಅಲ್ಲಿ ಯಾವುದೇ ಕೂಡ ಉದ್ಯೋಗಗಳು ಆಗಿಲ್ಲ. ಈಗಾಗಲೇ ಪ್ರೈವಟೇಷನ್ ಆಗಿರೋದ್ರಿಂದ ಇಡೀ ಇಂಡಿಯಾದ ಏನಪ್ಪ ಅಂದ್ರೆ ನರೇಂದ್ರ ಮೋದಿ ಎಲ್ಲ ಸುಮಾರು 32 ರಾಷ್ಟ್ರಗಳು ಭೇಟಿಯಾಗಿ ಇಲ್ಲಿ ಪ್ರೈವಟೇಷನ್ ಮಾಡೋದ್ರಿಂದ ಉದ್ಯೋಗಗಳ ಕಾವ ಕಳೆದುಕೊಳ್ಳುವ ಪರಿಸ್ಥಿತಿ ಕೂಡ ಉಂಟಾಗಿದೆ. ಕಾರಣ ಯುವಕರಲ್ಲಿ ಹೇಳಿದಷ್ಟೇ, ದಯವಿಟ್ಟು ಏನಪ್ಪ ಅಂದ್ರೆ ನೀವು 1 crore ಜನ ಆದಿರಲ್ಲ, ಈ ವರ್ಷದ ವೋಟ್ ಮಾಡೋದ ಕೂತ್ರಪ್ಪ ಅಂದ್ರೆ ಈ ಸರ್ಕಾರಗಳಿಗೆ ಎಚ್ಚರಾಗ್ತದೆ ಅಂತ ಹೇಳಿದ್ರೆ ಯಾರು ಉದ್ಯೋಗವನ್ನು ಸೃಷ್ಟಿ ಮಾಡಿದ್ರು ಅಂತ ತಿಳ್ಕೊಂಡಿ. ಇವ್ರು ಯಾರು ಯಾವ ಸರ್ಕಾರಗಳು ಉದ್ಯೋಗ ಸೃಷ್ಟಿ ಮಾಡಿದ್ರೆ ನಿಜವಾಗಿ ಏನಪ್ಪಂದ್ರೆ ಅವ್ರಿಗೆ ಓಟ್ ಹಾಕಲಾರ್ದಾಗ ಇದ್ರಪ್ಪ ಅಂದ್ರೆ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಳ್ಳೆ ಒಂದು ಪ್ರಭಾವ ಕೊಟ್ಟಿದ ಮುಂದಿನ ದಿನಗಳಲ್ಲಿ ಒಳ್ಳೆ ಸೃಷ್ಟಿ ಆಗ್ತದೆ ಅಂತ ಹೇಳಿ ನಾನು ಈ ಕರ್ನಾಟಕ ವಿದ್ಯಾರ್ಥಿ ಈ ರಾಜ್ಯದ ಯುವಕರನ್ನ ಧೋರಣೆ ಮಾಡ್ತಿದ್ದಾರೆ. ಬರೀ ಓಟಿಗೋಸ್ಕರ ರಾಜಕಾರಣ ಮಾಡ್ತಿದ್ದಾರೆ, ಅಲ್ಲಲ್ಲಿ ಕೋಮುಗಲಭೆ ಇರ್ಬೋದು ಇದೆಲ್ಲ ಮಾಡ್ತಿದ್ದಾರೆ. ಬಟ್ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಯಾವುದೇ ಕೂಡ ಅವರು ಇದು ಮಾಡ್ಕೊಂಡಿಲ್ಲ. ಓಟ್ ಬೇಕು ಅದಕ್ಕೋಸ್ಕರ ಇವೆಲ್ಲ ಮಾಡ್ತಿದ್ದಾರೆ. ಹಾಗಾಗಿ ನಾವು ಯುವ ಜನತೆಗೆ ಮೇನ್ ಉದ್ಯೋಗ ಬೇಕು. ಉದ್ಯೋಗ ಸೃಷ್ಟಿ ಮಾಡಿಲ್ಲ ಅಂದ್ರೆ ನಾವು ಈ ಸಲ ಯಾರಿಗೂ ಓಟ್ ನೋ ಜಾಬ್ ನೋ ವೋಟ್.
ಇದನ್ನು ನಾವು ಎಚ್ಚರಿಕೆ ಕೊಡ್ತಿದ್ದೀವಿ ರಾಜಕಾರಣಿ ಪಕ್ಷದವರಿಗೆ. ಹಾಗೆ ಇವತ್ತಿಂದ ಪ್ರತಿ ವಿಧಾನಸಭೆಗೆಲ್ಲರೂ ಪ್ರಚಾರ ಮಾಡ್ತಿದ್ದೀವಿ. ಮನೆ ಮನೆಗೆ ಏನು ಇವತ್ತು ಕಾಂಗ್ರೆಸ್, ಮನೆ ಮನೆಗೆ BJP ಅಂತ ಅವರು ಕ್ಯಾಂಪೇನ್ ಮಾಡ್ತಿದ್ದಾರೆ. ಹಾಗೆ ನಾವು ಕೂಡ ನಮ್ಮದೇ ಆದ ತಂಡ, ಇಲ್ಲಿವರೆಗೂ 21 ಜಿಲ್ಲೆಗಳಲ್ಲಿ ನಮ್ಮದೇ ಆದ ತಂಡ ಇವತ್ತಿಂದ ಪ್ರಚಾರ ಅಂದ್ರೆ ಶುರು ಮಾಡ್ತಿದೆ. February 18 ಯೂತ್ ಅಸೆಂಬ್ಲಿ ಇದೆ, February 18 ಬೆಂಗಳೂರಿನಲ್ಲಿ ಯೂತ್ ಅಸೆಂಬ್ಲಿ ಇದೆ, ಅಲ್ಲಿವರೆಗೆ ಈ ರಾಜ್ಯದ ಎಲ್ಲಾ ಮೂಲೆ ಮೂಲೆಗಳಲ್ಲಿ ಪ್ರಚಾರ ಅಂದ್ರೆ ಸ್ಟಾರ್ಟ್ ಆಗಿದೆ. February 18 ಯೂತ್ ಅಸೆಂಬ್ಲಿ, ಅಲ್ಲಿ ನಮ್ಮದೇ ಆದ ಯುವ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತೀವಿ. ಯಾರು ನಮ್ಮ ಪ್ರಣಾಳಿಕೆಯಲ್ಲ ಯಥಾವತ್ತು ಅವರ ಪ್ರಣಾಳಿಕೆಯಲ್ಲಿ ಹಾಕುತ್ತಾರೆ ಅವರಿಗೆ ನಾವು ಬೆಂಬಲ. ಮತ್ತೆ March 11 ಮಹಾ ಅಧಿವೇಶನ ಐದು ಆರು ವರ್ಷಗಳ ಹಿಂದೆ ಕೂಡ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಉದ್ಯೋಗಕ್ಕೆ ತೆಗೆದುಕೊಳ್ಳದೆ ಇರುವಂತಹ ಕೆಲಸಗಳೆಲ್ಲ ನಿಮಗೆಲ್ಲರಿಗೂ ಗೊತ್ತಿದೆ. ಕನ್ನಡ ಜಾನಪದ ವಿಶ್ವವಿದ್ಯಾಲಯ ಪ್ರಾರಂಭ ಆದಾಗಲಿಂದನೂ 2011-12 ಪ್ರಾರಂಭ ಆದಾಗಲಿಂದನೂ ಇಲ್ಲಿನ ತನಕನೂ ಯಾವುದೇ ರೀತಿಯಂಥ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಿ ಲಕ್ಷಾಂತರ ಅಪ್ಲಿಕೇಶನ್ಸನ್ನು ಹಾಕಿದ್ದೀವಿ ನಾವೆಲ್ಲರೂ. ಅಪ್ಲಿಕೇಶನ್ಸ್ ಹಾಕಿದ್ರೆ ಅದರ ದುಡ್ಡು ಎಲ್ಲೋಗಿದೆ, ಏನಾಗಿದೆ, ನಮಗೆ ಯಾವುದೇ ತರಹದ ಮಾಹಿತಿಗಳನ್ನ ಇಲ್ಲಿವರೆಗೂ ಕೊಟ್ಟಿಲ್ಲ. 3 ಅಪ್ಲಿಕೇಶನ್ಸ್ ಹಾಕ್ಕೊಂಡಿದ್ದಾರೆ, 3 ಕೂಡ ಯಾವುದೇ ರೀತಿಯ ಮಾಹಿತಿ ಕೊಡದೇನೆ ಮುಚ್ಚಾಕಿರುವಂತಹ ವ್ಯವಸ್ಥೆಗಳು ನಡೀತಾ ಇದೆ. ಇದಕ್ಕೆ ಕಾರಣ ಆಗಿರುವಂಥದ್ದು ತುಂಬ ಭ್ರಷ್ಟಾಚಾರ ನಡೀತಾ ಇರುವಂಥದ್ದು. ಈ ಭ್ರಷ್ಟಾಚಾರದ ನೆಲೆಗಳು ಯಾವ ಮಟ್ಟಕ್ಕೆ ವಿಶ್ವವಿದ್ಯಾಲಯಗಳನ್ನು ತೆಗೆದುಕೊಂಡು ಹೋಗಿದೆ ಅಂದರೆ ನಮಗೆ ನಿಜವಾಗ್ಲೂ ಆಘಾತ ಆಗುತ್ತೆ. ವಿಶ್ವವಿದ್ಯಾಲಯಗಳ ಮೂಲ ಉದ್ದೇಶನೇ ಉನ್ನತ ಮಟ್ಟದ ಚಿಂತನೆಗಳನ್ನು ರೂಪಿಸುವಂಥದ್ದು, ಉನ್ನತ ಮಟ್ಟದ ಯೋಜನೆಯಲ್ಲಿ ಯುವಜನರನ್ನು ತೊಡಗಿಸುವಂತಹ ನೆಲೆಗಳಂತ ಅವರನ್ನು ರೂಪಿಸುವಂಥದ್ದಾಗಿದೆ. ಆದರೆ ಇಂತಹ ವಿಶ್ವವಿದ್ಯಾಲಯಗಳ ಈ ಥರ ಅಕ್ಷರಗಳನ್ನು ನಮ್ಮ ಬದುಕಿನ ಬೆಳಕಿಗಾಗಿ ರೂಪಿಸಬೇಕಾದಂತಹ ವಿಶ್ವವಿದ್ಯಾಲಯಗಳು ಅಕ್ಷರಗಳನ್ನೇ ತಮ್ಮ ಗಂಗಾವತಿ ನಗರದ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಕುರುಬಿನ ಶೆಟ್ಟಿ ಸಮಾಜದಿಂದ ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಲೋಕವೆಲ್ಲ ನಿನ್ನ ರೂಪ ತಳೆದಂತಿದೆ, ನನ್ನ ಮನದಲ್ಲಿ ಭಕ್ತಿ ತುಂಬಿ ತುಳುಕಾಡಿದೆ. ಲೋಕವೆಲ್ಲ ನಿನ್ನ ರೂಪ ತಳೆದಂತಿದೆ, ನನ್ನ ಮನದಲ್ಲಿ ಭಕ್ತಿ ತುಂಬಿ ತುಳುಕಾಡಿದೆ. ನಿನ್ನ ಲೀಲೆ ಕಾಣಲು ಆಸೆ ಬಂದಿದೆ, ಆ ದಿವ್ಯ ಭಾವ ನನಗೆ ಹಿತ ತಂದಿದೆ. ನಿನ್ನ ಲೀಲೆ ಕಾಣಲು ಆಸೆ ಬಂದಿದೆ, ಆ ದಿವ್ಯ ಭಾವ ನನಗೆ ಹಿತ ತಂದಿದೆ. ಲೋಕವೆಲ್ಲ ನಿನ್ನ ರೂಪ ತಳೆದಂತಿದೆ, ನನ್ನ ಮನದಲ್ಲಿ ಭಕ್ತಿ ತುಂಬಿ ತುಳುಕಾಡಿದೆ. ಕೇಶಪಾಶವೇ ನೀಲ ಮೇಘವು, ಹೂವರಾಶಿಯಂತಿಹುದು ನಿನ್ನ ದೇಹವು. ನಿನ್ನ ಕೇಶಪಾಶವೇ ನೀಲ ಮೇಘವು, ಹೂವರಾಶಿಯಂತಿಹುದು ನಿನ್ನ ದೇಹವು. ಉದಯ ಕಾಂತಿ ನಿನ್ನ ಕಣ್ಣ ಕಾಂತಿಯಾಗಿದೆ, ಉದಯ ಕಾಂತಿ ನಿನ್ನ ಕಣ್ಣ ಕಾಂತಿಯಾಗಿದೆ. ಸವಿಯಾದ ಫಲ ನಿನ್ನ ನುಡಿಯಾಗಿದೆ. ಲೋಕವೆಲ್ಲ ನಿನ್ನ ರೂಪ ತಳೆದಂತಿದೆ, ನನ್ನ ಮನದಲ್ಲಿ ಭಕ್ತಿ ತುಂಬಿ ತುಳು. ನೀಲಕಂಠೇಶ್ವರ ಮಾದಲಿ ಅಂತ ಶ್ರೀ ಕುರುಬಿನ ಶೆಟ್ಟಿ ಸಮಾಜದ ವತಿಯಿಂದ 75 ಶ್ರೀ ಅಯ್ಯಪ್ಪ ಸ್ವಾಮಿಯ ಭಕ್ತರಿಗೆ ಮಕರ ಸಂಕ್ರಾಂತಿಯಂದು ನಮ್ಮ ಸಮಾಜ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮ ನಡೀತಾ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆ ಭಗವಂತ ನಮಗೆಲ್ಲ ನಡೆಸ್ಕೊಳ್ಳೋಂಥ ಶಕ್ತಿ ಕೊಡಲಿ ಅಂತಂದೇಳಿ ಮತ್ತು ಎಲ್ಲ ಭಕ್ತಾದಿಗಳಿಗೆ ಸ್ವಾಮಿಯರೆಲ್ಲರಿಗೆ ಅಯ್ಯಪ್ಪನು ಆಶೀರ್ವಾದಿಸಲಿ ಅಂತಂದೇಳಿ ತಮ್ಮಲ್ಲಿ ಬಿಡು. ಒಂದೊಂದು ಹಂತ ಹಂತದಲ್ಲಿ ಅಲ್ಲಿ ಉಚಿತವಾಗಿ ಅನ್ನ ಸಂಸ್ಕರಣೆ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಅಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ನಾವು ಹೋದಾಗ ಅದನ್ನು ನೋಡಿ ನಾವು ಅಲ್ಲಿಗೆ ಹೋಗಿ ಮಾಡೋಕ್ಕಾಗಲಾರ್ದಂಥದ್ದು ಇಲ್ಲೇ ಮಾಡೋಣ ನಮ್ಮ ಗಂಗಾವತಿ ಇಲ್ಲಿ ಅಂತೇಳಿ ನಮ್ಮ ದೇವಸ್ಥಾನದ ಮುಂದೆಯೇ ನಮ್ಮ ಕುರುಬಿನ ಶೆಟ್ಟಿ ಸಮಾಜದವರ ವತಿಯಿಂದ ಎಲ್ಲರೂ ಸೇರಿಕೊಂಡು ಈ ಒಂದು ಅನ್ನದಾಸೋಹ ದಾನ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡಿದ್ದೀವಿ. ಸತತವಾಗಿ 7 ಒಂದು ಅನ್ನದಾನ ಕಾರ್ಯಕ್ರಮ ಮತ್ತು ಇನ್ನು ಮುಂದೆಯೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಅನ್ನದಾನ ಕಾರ್ಯಕ್ರಮ
ಯಶಸ್ವಿಯಾಗಿ ನಡೀಲಿ ಅಂತೇಳಿ ಆ ಅಯ್ಯಪ್ಪ ಸ್ವಾಮಿಯಲ್ಲಿ ಕೇಳ್ಕೊಳ್ತಾ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ಸಲ್ಲಿದ್ದಂಥ ಸಕಲ ಸದ್ಭಕ್ತರಿಗೂ ಆ ಅಯ್ಯಪ್ಪ ಸ್ವಾಮಿಯು ಸನ್ಮಂಗಲವನ್ನು ಮಾಡಲಿ ಎಂದು ಆಶಿಸುತ್ತಾ. ಶ್ರೀ ನೀಲಕಂಠೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ನಡೆಯತಕ್ಕಂಥ 7ನೇ ವರ್ಷದ ಶ್ರೀ ಅಯ್ಯಪ್ಪ ಸ್ವಾಮಿಯ ಪೂಜೆಯು ಸಕಲ ವಿಜೃಂಭಣೆಯಿಂದ ಭಕ್ತರ ಸಮ್ಮುಖದಲ್ಲಿ ನಡೆಯಿತು. ಇದೇ ರೀತಿ ಪ್ರತಿ ವರ್ಷ ಅಯ್ಯಪ್ಪ ಸ್ವಾಮಿಯು ಸರ್ವರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಮಳೆ ಬೆಳೆ ಚೆನ್ನಾಗಿ ಕೊಡಲಿ ಅಂತ ಆಶಿಸುತ್ತೇನೆ. ಪ್ರತಿ ವರ್ಷದಿಂದ ಮಕ್ಕಳ ಜೊತೆಯಿಂದ ಗಂಗಾವತಿ ನಗರದ ಶ್ರೀ ನೀಲಕಂಠೇಶ್ವರ ಕುಯಿಲು ಶಕ್ತಿ ಸಮಾಜದಿಂದ ಅನ್ನ ಸಂತರ್ಪಣೆ ಮಾಡಿ ಭಕ್ತಾದಿಗಳಲ್ಲಿ ಎಲ್ಲರೂ ಅಯ್ಯಪ್ಪ ಸ್ವಾಮಿಗೆ ಪೂಜೆಗೆ ಬಂದು ಭಕ್ತರಾಗಿ ಅನ್ನ ಸಂತರ್ಪಣೆಯನ್ನು ಕೈಗೊಳ್ಳುವುದಾಗಿ ಗಂಗಾವತಿಯ ಕುಯಿಲು ಶಕ್ತಿ ಸಮಾಜದಿಂದ ವಿನಂತಿಸಿಕೊಂಡು ಅಯ್ಯಪ್ಪ ಸ್ವಾಮಿಯ ಗಂಗಾವತಿ ಸಮಾಜ ಬಾಂಧವರಿಂದ ಅನ್ನ ಸಂತರ್ಪ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸರ್ವ ಧರ್ಮದವರು ಭಾಗವಹಿಸಿ ಗಂಗಾವತಿ ತಾಲೂಕಿನ ಬಸವಪಟ್ಟಣದಲ್ಲಿ ಬಿಜೆಪಿ ಕಾರ್ಯಾಲಯವನ್ನ ಸಂಸದರಾದ ಕಡಿ ಸಂಗಣ್ಣನವರು ಉದ್ಘಾಟಿಸಿದರು. ಗಂಗಾವತಿ ತಾಲೂಕಿನ ಬಸವಪಟ್ಟಣದಲ್ಲಿ ನೂತನವಾಗಿ ಬಿಜೆಪಿ ಕಾರ್ಯಾಲಯವನ್ನ ಲೋಕಸಭಾ ಸದಸ್ಯರಾದ ಕರಡಿ ಸಂಗಣ್ಣನವರು ಉದ್ಘಾಟಿಸಿದರು. ಬಿಜೆಪಿ ನಾಯಕರಾದ ವಿಠಲಾಪುರಯ್ಯಮ್ಮನಪ್ಪ, ಎಪಿಎಂಸಿ ನಿರ್ದೇಶಕರಾದ ಸಣ್ಣಕ್ಕಿ ನೀಲಪ್ಪ, ಬಿಜೆಪಿ ಕಾರ್ಯಕರ್ತರಾದ ವಿರುಪಣ್ಣ ಡಂಬ, ರವಿ ಬಸವಪಟ್ಟಣ, ಶರಣಪ್ಪ ಶೆಟ್ಟರ್ ಹಾಗೂ ಮಲ್ಲಪ್ಪ ಬಾಳೆಕಾಯಿಯವರುಗಳ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಪರಣ ಮುನವಳ್ಳಿ, ಮಾಜಿ ಸಂಸದರಾದ ಶಿವರಾಮನಗೌಡ, ಬಿಜೆಪಿ ರಾಜ್ಯ ನಾಯಕರುಗಳಾದ ತಿಪ್ಪೇರುದ್ರಸ್ವಾಮಿ ಹಾಗೂ ಸಿದ್ದರಾಮಯ್ಯ ಸ್ವಾಮಿಯವರುಗಳು ಪಾಲ್ಗೊಂಡು ಮಾತನಾಡಿದರು. ಇವತ್ತು ವಿಶೇಷವಾಗಿ ಬಸವಪಟ್ಟಣ ಗ್ರಾಮ ಅಂದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದಂತಹ ಗ್ರಾಮಂದರು ಸಹಿತ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೆ. ಕಾರ್ಯಕ್ರಮದಲ್ಲಿ ನಮ್ಮ ಅನೇಕ ಯುವಕರು, ಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ಬೋದು, ಮಾಜಿ ಅಧ್ಯಕ್ಷರು ಎಲ್ಲರೂ ಕೂಡಿಕೊಂಡು ನಮ್ಮ ಎಲ್ಲ ಯುವಕರ ಒಂದು ಸಹಕಾರದಿಂದ ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯ ಉದ್ಘಾಟನೆ ಆಗಿದೆ. ಮುಖ್ಯವಾಗಿ ಇದರ ಉದ್ದೇಶ ಅಂದ್ರೆ ಭಾರತೀಯ ಜನತಾ ಪಕ್ಷದ ಸಂಘಟನೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಭಾಗದಲ್ಲಿ ಆಗಬೇಕು, ಪಕ್ಷವನ್ನು ಬಲಪಡಿಸುವಂಥ ಒಂದು ಕಾರ್ಯವನ್ನು ಮಾಡಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಈ ಕೈಯನ್ನು ಆ ಕಾರ್ಯಾಲಯದ ಉದ್ಘಾಟನೆ ಮಾಡಿದಂಥ ಎಲ್ಲರಿಗೂ ಸಹಿತ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತು. ಭಾರತೀಯ ಜನತಾ ಪಕ್ಷದ ಇವತ್ತಿನ ಕಾರ್ಯಾಲಯ ಆಗಿದೆ. ಇವತ್ತು ಅದೇ ಇವತ್ತೇನು ಚುನಾವಣೆ ತಯಾರಿ ನಡೆದಿದೆ, ವೋಟ್ ಸೇರಿಸುವಂಥ ವ್ಯವಸ್ಥೆ ನಡೆದಿದೆ, ಡಿಲೀಟ್ ಮಾಡುವಂಥ ವ್ಯವಸ್ಥೆ ನಡೆದಿದೆ. ಪ್ರತಿಯೊಬ್ಬರು ಎಲ್ಲರೂ ಕೂತ್ಕೊಂಡು ಇವತ್ತು ಒಟ್ಟಿಗೆ ಏನು ಪರಿಸ್ಥಿತಿ ಐತೆ ಇವತ್ತು ಅದನ್ನು ವೀಕ್ಷಣೆ ಮಾಡಿ ಇವತ್ತು ಸೇರಿಸುವಂಥ ವ್ಯವಸ್ಥೆ, ಅನೇಕ ಯುವಕರು ಸೇರ್ಪಡೆ ಆಗಿರೋದಲ್ಲ, ಇವತ್ತು ಬೇರೆ ಊರಿಗೆ ಇದಿರ್ತಾರ ಇವತ್ತು ಸತ್ತಿರ್ತಾರ ಅಂತವೆಲ್ಲ ಡಿಲೀಟ್ ಮಾಡಿಸುವಂಥ ಕೆಲಸ ಕಾರ್ಯಕರ್ತರು ಮಾಡಬೇಕಂತ ಹೇಳಿ ಬೇರೆ ಬೇರೆ ತರಹದ 10-12 ಯೋಜನೆ 23-26 ಯೋಜನೆಗಳನ್ನ ಅದರಲ್ಲಿ ಕೊಟ್ಟಿರ್ತಕ್ಕಂಥದ್ದು 23 ಕೆಲಸಗಳನ್ನ ಮಾಡಿ ಮುಗಿಸಿದಾಗ ಮಾತ್ರ ನಾವು ಬೂತ್ಗಳನ್ನ ಸಶಕ್ತೀಕರಣಗೊಳಿಸಲಿಕ್ಕೆ ಸಾಧ್ಯತೆ ಇದೆ, ಭಾರತೀಯ ಜನತಾ ಪಕ್ಷ ಬೂತ್ಗಳನ್ನ ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ ಎಂಬ ಮಾತನ್ನು ಹೇಳಿದೆ. ಆದ ಕಾರಣ ಸ್ನೇಹಿತರೆ, ಇವತ್ತೇನು ಇವತ್ತು ಈ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದ್ದಾರೆ, ಆ ಒಂದು ಸದ್ವಿನಿಯೋಗ ಮಾಡತಕ್ಕಂಥ ಜವಾಬ್ದಾರಿ ಕೇವಲ ಕಾರ್ಯಕರ್ತರಲ್ಲದೆ ಕೂಡ ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳು ಕೂಡ ಬಂದು ತಮ್ಮ ಅನಿಸಿಕೆಗಳನ್ನ, ತಮ್ಮ ಬೇಕು ಬೇಡಿಕೆಗಳನ್ನ, ಏನು ನಮ್ಮ ರಾಜ್ಯದ ಕೇಂದ್ರದ ಯೋಜನೆಗಳನ್ನ ಯಾವ ರೀತಿಯವುಗಳನ್ನ ಪಡೀಲಿಕ್ಕೆ ಸಾಧ್ಯತೆ ಇದೆ ಎಂಬ ಚರ್ಚೆ ಕೂಡ ಇಲ್ಲಿ ಆಗಬೇಕು ಅಂತಕ್ಕಂಥದ್ದು. ಕೇವಲ ಯಾರನ್ನೋ ಬೈದು ಯಾರಿಗೋ ಒಂದು ಹೊಗಳಿ ಈ ಒಂದು ಕಾರ್ಯಾಲಯವನ್ನು ದುರುಪಯೋಗ ಮಾಡಿಕೊಳ್ಳದೆ ಪಕ್ಷದ ನಿಷ್ಠೆ, ಪಕ್ಷದ ಪ್ರಾಮಾಣಿಕತೆಯಾಗಿ ದುಡಿತಕ್ಕಂಥ ಕೆಲಸಗಳನ್ನ ಇವೆಲ್ಲ ಮಾಡಿ ಎಂಬ ಮಾತುಗಳನ್ನು ಹೇಳಿ ಈ ಸಂದರ್ಭದಲ್ಲಿ ನಾನು ಎರಡು ಮಾತನ್ನ 20ನೇ ತಾರೀಕಿನೊಳಗಾಗಿ ರೂಪರೇಷೆಗಳನ್ನ ಮಾನ್ಯ ಸಂಸದರು, ಜಿಲ್ಲಾಧ್ಯಕ್ಷರು, ಮಾಜಿ ಸಂಸದರು, ಮಾಜಿ ಶಾಸಕರು ಇದನ್ನ ರೂಪರೇಷೆಗಳನ್ನು ತಯಾರು ಮಾಡಬೇಕು. ಇದು ಬಹಳ ಗಂಭೀರವಾದ ಸಮಸ್ಯೆ ಇದೆ. ಜನರು ಏನೋ ನಂಬಿಕೊಂಡು ಬರ್ತವೆ ಬರೋದಿಲ್ಲ ಅಂತಕ್ಕಂಥ ಮೇಲೆ ಗದ್ದೆ ಹಚ್ಚಿದ್ದಾರೆ. ಲಾಸ್ ಆದ್ರಾಗಲಿ ಲಾಭ ಆದ್ರಾಗಲಿ ಅಂತಕ್ಕಂಥ ಆತಂಕ ಸ್ಥಿತಿಯಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಈ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅವರಿಗೆ ನ್ಯಾಯವನ್ನು ಕೊಡಿಸಲೇಬೇಕು, ಆ ನೀರನ್ನು ಕೊಡಿಸಲೇಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಬೇಕಾಗಿದೆ. ಆ ದಿಸೆಯಲ್ಲಿ ನಾವೆಲ್ಲರೂ ಹೋರಾಟ ಮಾಡೋಣ, ರೈತರಿಗೆ ನೆರವಾಗೋಣ. ಮುಂಬರುವ ದಿನಗಳಲ್ಲಿ ಏನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಇರ್ಬೋದು, APMC ಇರ್ಬೋದು, ಈ ಭಾಗದ ತಾಲೂಕು ಪಂಚಾಯತಿಯಲ್ಲಿ ಬಹುತೇಕ ನಮ್ಮೇನೆಲ್ಲ ಗೆಲ್ಲಿಸ್ಕೊಂಡು ಬಂದಿರತಕ್ಕಂಥ ಈ ಭಾಗದ ಜನ ಈ ಸಾರಿ ಬರ್ತಕ್ಕಂಥ ಮುಂಬರುವ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಏನು ಮುಂಬರುವ ದಿನಗಳಲ್ಲಿ ಒಂದು ಬದಲಾವಣೆ ರಾಜ್ಯದಲ್ಲಿ ಸ್ಟೇಟ್ ಮ್ಯಾಂಡೇಟ್ ನೀರಾವರಿಗೆ ಶಾಶ್ವತ ಪರಿಹಾರ ಕಲ್ಪಿಸಿ ರೈತರ ಬಹಳ ಹಸನ್ ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಒಂದೇ ಕಾರಣ ಅಂತಕ್ಕಂಥ ಒಂದು ಸಂದೇಶವನ್ನು ಜನರಿಗೆ ಹೋಗಬೇಕು. ಆ ದಿಸೆಯಲ್ಲಿ ನಾವು ಪಾರ್ಟಿಯನ್ನು ಆರ್ಗನೈಸ್ ಮಾಡಬೇಕು. ಆಮೇಲೆ ಬೇರೆ ಬೇರೆ ಸಮಸ್ಯೆಗಳು ಈ ಭಾಗದಲ್ಲಿ ಇದ್ರೆ ಭಾರತೀಯ ಜನತಾ ಪಾರ್ಟಿ ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕಿಂತ ಭಾರತೀಯ ಜನತಾ ಪಾರ್ಟಿ ಮುಖಂಡರ ಹತ್ರ ಹೋದ್ರೆ ನನ್ನ ಸಮಸ್ಯೆ ಬಗೆಹರಿತಕ್ಕಂಥ ನಂಬಿಕೆ ಆ ಜನರಲ್ಲಿ ಬರೋ ರೀತಿಯಲ್ಲಿ ನಮ್ಮ ಪಾರ್ಟಿಯ ಕಾರ್ಯಕರ್ತರು ಕೆಲಸ ಮಾಡೋಣ ಅಂತ ಮಾತನ್ನು ಹೇಳಿ
ಮರು ದಿವಸ 20ನೇ ತಾರೀಕು ಕೊಪ್ಪಳದವರೆಗಿಟ್ಟು ಪಾದಯಾತ್ರೆ ಮಾಡಿಬಿಟ್ಟು ಅಲ್ಲಿ ಮನವಿ ಕೊಟ್ಟ ನಂತರ ನಮ್ಮ ಗಂಗಾವತಿ ವಿಚಾರ ಮಾಡಬೇಕು ಅಂತ ಈಗಾಗಲೇ ನಮ್ಮ ಮಾನ್ಯ ಲೋಕಸಭಾ ಸದಸ್ಯರ ಹತ್ರ ವಿಚಾರ ಮಾಡಿದ್ವಿ. ಮುಂದಿನ ದಿನಮಾನಗಳಲ್ಲಿ ಅದ್ರ ಬಗ್ಗೆ ಯಾವ ರೀತಿ ಹೋರಾಟ ಮಾಡೋರು ಅನ್ನಂತ ಹೇಳಿ ತೀರ್ಮಾನ ತಗೊಂಡಾರೆ. ಅದಕ್ಕೆ ಎಲ್ಲ ರೈತರು ಭದ್ರಾಗಿದ್ದು ನಮ್ಮ ಜೊತೆ ಸಹಕಾರ ಮಾಡಿ ತಮ್ಮ ಮುಂದಿನ ಭವಿಷ್ಯಕ್ಕಾಗಿ ಈಗ ನಾವು ಮಾಡಿರ್ತಕ್ಕಂಥ ನಾಟಿ ಬೆಳೆ ಬರೋದಕ್ಕಾಗಿ ಎಲ್ಲರೂ ನಮ್ಮ ಜೊತೆ ಹೋರಾಟಕ್ಕೆ ಸ್ಪಂದಿಸಬೇಕು. ಎಲ್ಲರೂ ಕೂಡಿ ಹೋರಾಟ ಮಾಡಿ ನಮ್ಮ ಹಚ್ಚಿರ್ತಕ್ಕಂಥ ನಾಟಿಯನ್ನು ಕೊಯ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ ಅನ್ನಂತ ಮಾತನ್ನು ಹೇಳಿ ಇಂದು ನಮ್ಮ ಊರಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಬಿಜೆಪಿ ಮುಖಂಡರಿಗೂ ನಮ್ಮ ರೈತರ ಪರವಾಗಿ ಹೋರಾಟಕ್ಕೆ ಮುನ್ನುಗ್ಗಬೇಕು ಅನ್ನೋಂಥ ಮಾತನ್ನು ಇನ್ನೊಂದ್ಸಲ ನಾನು ಅವ್ರ ಹತ್ರ ಮನವಿ ಮಾಡಿಕೊಂಡು ಉಡುಮಕಲ್ನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆದ ಶ್ರೀ ಮೆಹಬೂಬ್ ಗ್ಯಾರ್ವಿ ಸುಭಾನಿ ಉತ್ಸವ. ಉದ್ಯೋಗಕ್ಕೆ ಓಟು ಪ್ರಚಾರ ಆಂದೋಲನಕ್ಕೆ ಗಂಗಾವತಿಯಲ್ಲಿ ಅದ್ಧೂರಿ ಚಾಲನೆ. ಮತ್ತು ಬಸವಾಪಟ್ಟಣದಲ್ಲಿ ಬಿಜೆಪಿ ಕಾರ್ಯಾಲಯದ ಉದ್ಘಾಟನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.